ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಗಿಂಗ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತೆ ಥಂಬ್ನೇಲ್ ಅನ್ನು ನೋಡಿ ಅನ್ಕೊಂಡಿರ್ತೀರಾ, ಯಾಕೆ ಅವನು ಈ ತರ ಹೇಳ್ತಾ ಇದ್ದಾನೆ, ಗೂಗಲ್ ಏನು ಸ್ಕ್ಯಾಮ್ ಅನ್ನ ಮಾಡ್ತಾ ಇದೆ, ಸಾರಿ ಸ್ಪ್ಯಾಮ್ ಅನ್ನ ಮಾಡ್ತಾ ಇದೆ, ಗೂಗಲ್ ಮಾಡ್ತಾ ಇರೋದು ಏನು ಮೋಸನ ಅಥವಾ ಬೇಜವಾಬ್ದಾರಿತನ ಗೂಗಲ್ದು, ಇದೆಲ್ಲ ನಿಮಗೆ ಸಂಶಯ ಬಂದಿರುತ್ತೆ. ಹೌದು ಸ್ನೇಹಿತರೆ, ನನಗೂ ಕೂಡ ಇದೆ, ಒಂದು ಡೌಟ್ ಇದೆ. ಆದ್ರಿಂದ ನಾನು ಈ ಒಂದು ವಿಡಿಯೋದ ಮುಖಾಂತರ ಗೂಗಲ್ ಅವರಿಗೆ ಒಂದು ಡೈರೆಕ್ಟ್ ಆಗಿ ಒಂದು ಕ್ವಶನ್ ಅನ್ನ ಕೇಳಬೇಕು ಅನ್ಕೊಂಡಿದ್ದೀನಿ. ಯಾಕೆ ಈ ತರ ಮಾಡ್ತಾ ಇದ್ದೀರಾ ಗೂಗಲ್ ಅವರೇ? ನೀವು ನಿಮ್ಮನ್ನ ನಾವು ಕಂಪ್ಲೀಟ್ ಆಗಿ ಉಪಯೋಗಿಸ್ಕೊಂತ ಇದೀವಿ ಅಂದ್ರೆ, ನಾವು ಪ್ರತಿಯೊಂದು ನಮ್ಮ ಮೊಬೈಲ್ ಅಂತ ತಗೊಂಡ್ರೆ ಪ್ರತಿಯೊಂದು ಕೂಡ ನಮಗೆ ಗೂಗಲ್ ಕಡೆಯಿಂದಾನೆ ಸಿಗೋದು. ಹಾಗಾಗಿ ನಾವು ಪ್ರತಿಯೊಂದಕ್ಕೂ ನಾವು ಗೂಗಲ್ ನ ಮೊರೆ ಹೋಗ್ತಾ ಇದ್ದು, ಪ್ರತಿಯೊಂದಕ್ಕೂ ಗೂಗಲ್ ಮೇಲೆ ಅವಲಂಬಿತವಾಗಿದ್ದು, ಗೂಗಲ್ ಈ ತರ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು, ಅದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆನ್ ಮಾಡ್ಬಿಡಿ ಫ್ರೆಂಡ್ಸ್. ನಮ್ಮ ಡೇಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆಗೊಂಡು ನೋಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಮಾಡ್ತಾ ಇರೋದು ಮೋಸನ ಅಥವಾ ಸ್ಪ್ಯಾಮ ಅಥವಾ ಸ್ಕ್ಯಾಮ ಅಥವಾ ಅವರ ಒಂದು ಬೇಜವಾಬ್ದಾರಿತನ, ಈ ಒಂದು ವಿಷಯದ ಮೇಲೆ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನಪ್ಪಾ ಹಂಗಾದ್ರೆ ಗೂಗಲ್ ಮಾಡ್ತಾ ಇರುವಂತ ಬೇಜವಾಬ್ದಾರಿತನ ಅಥವಾ ಸ್ಪ್ಯಾಮ್ ಅಥವಾ ಸ್ಕ್ಯಾಮ್ ಅಂದ್ರೆ, ನಮ್ಗೆ ಬೇಜಾನ್ ಆನ್ಲೈನ್ ಫ್ರಾಡ್ಗಳು ನಡೀತಾ ಇದೆ. ಆನ್ಲೈನ್ ಫ್ರಾಡ್ಗಳು ಯಾವ ತರ ನಡೆಯುತ್ತಪ್ಪ ಅಂದ್ರೆ, ಯಾರೋ ಒಬ್ರು ಒಂದು ಮೇಲ್ ಅನ್ನ ಮಾಡ್ತಾರೆ ನಮ್ಗೆ, ಒಂದು ಆ ಮೇಲ್ ಐ ಡಿ ಯಾವ್ದು ಅಂತಾನೆ ನಮಗ್ ಗೊತ್ತಿರಲ್ಲ. ಹಂಗೆ ಆಮೇಲೆ ಆ ಒಂದು ಮೇಲ್ ಐ ಡಿನ ಟ್ರ್ಯಾಕ್ ಮಾಡೋದಕ್ಕೆ ಕೂಡ ಸಾಧ್ಯ ಇಲ್ಲ. ಯಾವುದೋ ಒಂದು ಫೋನ್ ಅಲ್ಲಿ ಲಾಗಿನ್ ಆಗುತ್ತೆ, ಯಾವುದೋ ಒಂದು ಕಂಪ್ಯೂಟರ್ ಅಲ್ಲಿ ಲಾಗಿನ್ ಆಗುತ್ತೆ, ಅಂಡ್ ದೆನ್ ಆ ಒಂದು ಕಂಪ್ಯೂಟರ್ ಇಂದ ಲಾಗ್ ಔಟ್ ಆಗುತ್ತೆ. ಸೊ ನಾವು ಆ ಒಂದು ಐ ಪಿ ಅಡ್ರೆಸ್ ಅನ್ನು ಕೂಡ ಈಸಿಯಾಗಿ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಹೀಗೆ ಮಾಡ್ತಾ ಇದಾರೆ ಅಂದ್ರೆ, ಇದು ಎಲ್ಲ ನಡೀತಾ ಇರುವಂತ ಆನ್ಲೈನ್ ನಲ್ಲಿ ನಡೀತಾ ಇರುವಂತ ಮೇನ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು, ಆನ್ಲೈನ್ ಸ್ಕ್ಯಾಮ್ಸ್. ಏನಪ್ಪ ಇದಕ್ಕೂ ಗೂಗಲ್ ಏನ್ ಸಂಬಂಧ, ಆನ್ಲೈನ್ ಸ್ಕ್ಯಾಮ್ಸ್ ಏನ್ ಗೂಗಲ್ ಮಾಡ್ತಾ ಇದೆಯಾ ಅಂತ ನೀವು ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಆನ್ಲೈನ್ ಸ್ಕ್ಯಾಮ್ಗಳನ್ನ ಆನ್ಲೈನ್ ಸ್ಪ್ಯಾಮ್ಗಳನ್ನ ಗೂಗಲ್ ಮಾಡ್ತಾ ಇಲ್ಲ. ಹಂಗಾದ್ರೆ ನಾವೇನಾದ್ರೂ ಒಂದು ಸ್ಕ್ಯಾಮ್ ಅನ್ನ ಮಾಡ್ತೀವಿ, ಒಂದು ಏನಾದ್ರೂ ಒಂದು ಸ್ಪ್ಯಾಮ್ ಅನ್ನ ಮಾಡ್ತೀವಿ ಅಂದ್ರೆ, ನಿಮ್ಗೆ ಯಾವುದೋ ಒಂದು ಫ್ರಾಡ್ ಆಗ್ತಾ ಇದೆ ಅಂದ್ರೆ, ನಿಮ್ಗೆ ಒಂದು ಫೋನ್ ಪೇ ನಲ್ಲಿ ಯಾವುದೋ ಒಂದು ಮೆಸೇಜ್ ಬಂತು ಫ್ರಾಡ್ ಆಗ್ತಾ ಇದೆ ಅಂದ್ರೆ, ನಾವು ಒಂದು ಫೋನ್ ಪೇ ಅಕೌಂಟ್ ಅನ್ನು ಓಪನ್ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕಾಗುತ್ತೆ. ಆ ಮ್ಯಾಂಡೇಟ್ರಿ ಅಂತಲ್ಲ, ಒಂದು ಗೂಗಲ್ ಅಕೌಂಟ್ ಇದ್ರೆ ಒಳ್ಳೇದು ಅಂತ. ಅಂಡ್ ನಾವು ಇವಾಗ ಮೇಲ್ ಮಾಡ್ತಿದ್ದಾರೆ ಅಂದ್ರೆ, ನಮಗೆ ಮೇನ್ ಇಂಪಾರ್ಟೆಂಟ್ ಒಂದು ಮೇಲ್ ಐ ಡಿ ಅಂದ್ರೆ, ಮೇಲ್ ಐ ಡಿ ಅಂತ ಒಂದು ಗೂಗಲ್ ಅಕೌಂಟ್ ಇರಲೇಬೇಕಾಗುತ್ತೆ. ಅಂಡ್ ಒಂದು ಯೂಟ್ಯೂಬ್ ನೋಡ್ತಾ ಇದೀವಿ, ಫೇಸ್ಬುಕ್ ನೋಡ್ತಾ ಇದೀವಿ, ಒಂದು ಇದರಲ್ಲೆಲ್ಲ ಒಂದು ಕೆಟ್ಟ ಆಗಿರುವಂತ ವಿಡಿಯೋಗಳಾಗಿರ್ಬೋದು, ಪೋಸ್ಟ್ಗಳಾಗಿರ್ಬೋದು, ಈ ತರದ ಒಂದು ಅನೈತಿಕ ಪೋಸ್ಟ್ಗಳೆಲ್ಲ ನಮಗೆ ಒಂದು ಯೂಟ್ಯೂಬ್ಗಳಲ್ಲಾಗಿರ್ಬೋದು, ಒಂದು ಅನೈತಿಕವಾದ ಕಂಟೆಂಟ್ಗಳು, ಅನ್ನೆಸೆಸರಿ ಕಂಟೆಂಟ್ಗಳು, ಅನ್ವಾಂಟೆಡ್ ಕಂಟೆಂಟ್ಗಳೆಲ್ಲ ನಮಗೆ ಯೂಟ್ಯೂಬಲ್ಲಾಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇಲ್ಲೆಲ್ಲ ಕಡೆ ಸಿಗ್ತಾ ಇರುತ್ತೆ. ಕೆಲವೊಂದು ವೆಬ್ಸೈಟ್ಗಳು ಇದಕ್ಕೆ ಅಂತಲೇ ಓಪನ್ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ. ನೀವೇನಾದರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ದರೆ, ನೀವೇನಾದರೂ ಒಂದು ಪೋಸ್ಟನ್ನು ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ನಲ್ಲಿ, ಅಂದರೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟನ್ನು ಅಪ್ಲೋಡ್ ಮಾಡಬೇಕು ಅಂದರೆ, ನಿಮ್ಮ ಒಂದು ಇಮೇಲ್ ಐ ಡಿ ಬೇಕಾಗುತ್ತೆ. ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಅನ್ನು ಅಪ್ಲೋಡ್ ಮಾಡಬೇಕು ಅಥವಾ ಯೂಟ್ಯೂಬ್ ನಲ್ಲಿ ನೀವೇನಾದ್ರೂ ಒಂದು ಸ್ಟ್ರೀಮಿಂಗ್ ಮಾಡ್ತೀವಿ, ನೀವು ಒಂದು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತೀನಿ, ನಾನು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಇಮೇಲ್ ಐಡಿಯನ್ನ ಕೆಳಗಡೆ ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಫರ್ದರ್ ಇನ್ಫಾರ್ಮೇಶನ್ ನೀವೇನಾದ್ರೂ ನನ್ನ ಇಮೇಲ್ ಐಡಿನ ಚೆಕ್ ಮಾಡ್ಕೊಬಹುದು ಅಂತ ನಾನು ಇಮೇಲ್ ಐಡಿನ ಮೆನ್ಷನ್ ಮಾಡಿದ್ದೀನಿ. ನನ್ನ ಒಂದು ಇಮೇಲ್ ಐಡಿಗೆ ನಾನು ಯಾವ್ದಾದ್ರು ಒಂದು ನಂಬರ್ ಕೊಟ್ಟಿದ್ದೀನಿ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ. ಆ ತರ ಅಂದ್ರೆ ನನ್ನ ಮೇನ್ ಕ್ವಶನ್ ಏನಪ್ಪ ಅಂದ್ರೆ, ನಾವೊಂದು ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಥವಾ ಒಂದು ಗೂಗಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ, ಗೂಗಲ್ ನಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಪ್ಷನ್ ಅಲ್ಲೂ ಕೂಡ ನಮ್ಗೆ ಒಂದು ಫೋನ್ ನಂಬರ್ ಅನ್ನ ಮ್ಯಾಂಡೇಟರಿ ಆಗಿ ಕೇಳ್ತಾ ಇಲ್ಲ. ಯಾಕೆ ನಮ್ಗೆ ಕೇಳ್ತಾ ಇದೆ ಫೋನ್ ನಂಬರ್ ಅನ್ನ, ಯಾವಾಗ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಬೇಕಾದ್ರೆ ಅಥವಾ ನಮ್ಗೆ ಏನಾದ್ರು ಮ್ಯಾಂಡೇಟ್ರಿ ಇತ್ತು, ಫೋನ್ ನಂಬರ್ ಆಡ್ ಮಾಡಬೇಕು ಅಂತ ಇತ್ತು, ಬ್ಯಾಕಪ್ ಏನಾದ್ರು ಬೇಕಾಗಿತ್ತು ಫೋನ್ ನಂಬರ್ ಅಂದ್ರೆ, ಗೂಗಲ್ ಅವರು ಒಂದು ಫೋನ್ ನಂಬರ್ ಅನ್ನ ಆಡ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಮಾತ್ರ ಆಡ್ ಮಾಡ್ಕೊಳ್ಳಿ ಅಂತ. ಹೀಗೆ ಫೋನ್ ನಂಬರ್ ಅನ್ನ ಹಾಕ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ, ನಾವು ಯಾವುದೇ ಒಂದು ಗೂಗಲ್ ಅಕೌಂಟ್ ಇಂದ ಸ್ಪ್ಯಾಮ್ ಆದ್ರೂ ಸ್ಕ್ಯಾಮ್ ಆದ್ರೂ ಒಂದು ಫ್ರಾಡ್ ಆದ್ರೂ ಕೂಡ ನಮ್ಗೆ ಈಸಿಯಾಗಿ ನಾವು ಆ ಒಂದು ಗೂಗಲ್ ಅಕೌಂಟ್ ಇಂದ ನಂಬರ್ ಅನ್ನ ಪತ್ತೆ ಹಚ್ಚಿಬಿಟ್ಟು ಅವರನ್ನ ಈಸಿಯಾಗಿ ಇಟ್ಕೊಬೋದಲ್ವ? ಆ ತರ ಯಾವುದೇ ಒಂದು ಗೂಗಲ್ ಅಕೌಂಟಿಗೆ ಒಂದು ನಂಬರ್ ಅನ್ನ ಕೇಳ್ತಾ ಇಲ್ಲ ಅನ್ನೋದೇ ನನ್ನ ಕ್ವಶನ್. ಯಾಕೆ ಕೇಳ್ತಾ ಇಲ್ಲ, ಏನು ಇದರಿಂದ ಇರುವಂತ ರೀಸನ್ ನಮ್ಗೆ ಗೊತ್ತಾಗ್ಬೇಕು. ನನಗಂತೂ ಇನ್ನೊಬ್ಬನು ಒಂದು 4-5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರ ಮೊಬೈಲ್ ಅನ್ನ, 4-5 ವರ್ಷದಿಂದ ಯೂಟ್ಯೂಬ್ ಅನ್ನ ನೋಡ್ತಾ ಇದ್ದೀನಿ, ಒಂದು 3 ವರ್ಷದಿಂದ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ನೀವು ಕೆಳಗಡೆ ಹೋಗ್ಬಿಟ್ಟು ನನ್ನ ಚಾನಲ್ ಲಾಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿರೋದು ಅಂತ ನೋಡ್ಕೊಬಹುದು, ಅವಾಗಿನ ಒಂದು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನನ್ಗೆ ಯಾವುದೇ ಕಾರಣಕ್ಕೂ ಅದು ಯಾವತ್ತೂ ಕೂಡ ನನಗೆ ಫೋನ್ ನಂಬರ್ ಅನ್ನ ಆಡ್ ಮಾಡಿ ನಿಮ್ಮ ಒಂದು ಗೂಗಲ್ ಅಕೌಂಟ್ಗೆ ಅಂತ ಕೇಳಿಲ್ಲ. ಇವತ್ತು ಕೂಡ ಒಂದು ಹೊಸ ಇಮೇಲ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಫಾರ್ ಪರ್ಸನಲ್ ಇಶ್ಯೂಸ್, ಅದು ಕೇಳಿಲ್ಲ ನನಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಇಮೇಲ್ ಐ ಡಿಯನ್ನು ಮ್ಯಾಂಡೇಟರಿ ಆಗಿ ಹಾಕಿ ಅಂತ. ಯಾಕೆ ಕೇಳ್ತಾ ಇಲ್ಲ ಇದೇ ನನ್ನ ಕ್ವಶನ್. ನೀವೇನಾದರೂ ಒಂದು ಸ್ಪ್ಯಾಮ್ ಅನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ, ಒಂದು ಇಮೇಲ್ ಐ ಡಿಯಿಂದ ಒಂದು ಸ್ಪ್ಯಾಮ್ ಆಗಿದೆ ಅಂದರೆ, ಒಂದು ಸ್ಕ್ಯಾಮ್ ಆಗಿದೆ ಅಂದರೆ, ಅದರಲ್ಲಿರುವಂಥ ನೀವೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂದರೆ, ಒಂದು ಇಮೇಲ್ ಐ ಡಿನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಪ್ಪ ಅಂದರೆ, ಇಮೇಲ್ ಐ ಡಿ ಅದರಲ್ಲಿ ಯಾವುದೋ ಒಂದು ಫೋನಲ್ಲಿ ಲಾಗಿನ್ ಆಗಿರುತ್ತೆ, ಯಾವುದೋ ಒಂದು ಫೋನಲ್ಲಿ
ಇದೇ ನನ್ನ ಒಂದು ಮೇನ್ ಕ್ವೆಶ್ಚನ್ ಗೂಗಲ್ ಅವ್ರಿಗೆ. ನಾವು ಅವ್ರ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ದೀವಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾವೊಂದು ಯೂಟ್ಯೂಬ್ ಅನ್ನು ಯೂಸ್ ಮಾಡಬೇಕು. ಮೊದಲಾಗಿ ನಾವು ಆಂಡ್ರಾಯ್ಡ್ ಯೂಸರ್ಗಳು, ನಾನು ಆಂಡ್ರಾಯ್ಡ್ ಯೂಸರು, ನೀವು ಯಾರಾದರೂ ವಿಡಿಯೋ ನೋಡ್ತಾ ಇರೋ ಐಫೋನ್ ಯೂಸರ್ ಇದ್ರು ಇರ್ಬೋದು ಗೊತ್ತಿಲ್ಲ, ನಾನು ಆಂಡ್ರಾಯ್ಡ್ ಯೂಸರು. ನನಗೆ ಫುಲ್ಲು ಕಂಪ್ಲೀಟ್ ಗೂಗಲ್ ಕಡೆಯಿಂದಾನೆ ನಂಗೆ ಅಪ್ಡೇಟ್ ಬರೋದು, ಗೂಗಲ್ ಕಡೆಯಿಂದ ಎಲ್ಲ ಬರೋದು. ನಾವು ಗೂಗಲ್ನೇ ಒಂದು ಲೈಫ್ ಒಂದು ಲೈಫಲ್ಲಿ ಇನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಒಂದು ಮೊಬೈಲ್ ಎಷ್ಟು ಮ್ಯಾಂಡೇಟರಿ ಇರುತ್ತೋ ನಮಗೆ ಗೂಗಲ್ ಅಷ್ಟೇ ಮ್ಯಾಂಡೇಟರಿ. ಯಾಕಪ್ಪ ಅಂದರೆ ಮೊಬೈಲ್ ಗೂಗಲ್ ಇಂದನೇ ಮೊಬೈಲ್ ವರ್ಕ್ ಆಗೋದು, ಗೂಗಲ್ ಇಲ್ಲ ಅಂದರೆ ಮೊಬೈಲೇ ವರ್ಕ್ ಆಗಲ್ಲ. ಸೊ ಇಷ್ಟೊಂದು ಸೆಕ್ಯೂರಿಟಿ ಇರುವಂಥ ಗೂಗಲ್ಗೆ, ಇಷ್ಟೊಂದು ಅವಶ್ಯಕತೆ ಇರುವಂಥ ಗೂಗಲ್ಗೆ ಒಂದು ಮೊಬೈಲ್ ನಂಬರ್ ಸೆಕ್ಯೂರಿಟಿ ಇಲ್ಲ ಒಂದು ಇಮೇಲ್ ಐಡಿಗೆ, ಗೂಗಲ್ ಅಕೌಂಟಿಗೆ ಅಂದರೆ ಅದಕ್ಕೆ ಏನು ಅರ್ಥ ಅಲ್ವಾ? ಹಾಗಾಗಿ ದಯವಿಟ್ಟು ಈ ಒಂದು ಇಶ್ಯೂನ ಫಿಕ್ಸ್ ಮಾಡಿ ಬೇಗ. ಗೂಗಲ್ ಅವರು ದಯವಿಟ್ಟು ಬೇಗ ನಿಮ್ಮ ಒಂದು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಒಂದು ಮೊಬೈಲ್ ನಂಬರ್ನ ಅವಶ್ಯಕತೆ ಇದೆ ಅಂತ ಮೊಬೈಲ್ ನಂಬರ್ಗೆ ಮ್ಯಾಂಡೇಟರಿ ಮಾಡಿ ಮೊಬೈಲ್ ನಂಬರ್ನ ಇನ್ಸ್ಟಾಲ್ ಮಾಡೋದು, ಮೊಬೈಲ್ ನಂಬರ್ನ ಹಾಕೋದು ಅಂತ ನಾನು ಇವತ್ತಿನ ಒಂದು ಕೇಳ್ಕೊತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಒಳಗೊಂಡಿದ್ದು ಬಿಡಿ ನಾ.